ಇವತ್ತು ದುಡಿಮೆಗೆಲ್ಲ ಹೋಗ್ತಾ ಇರೋದು, ಬದುಕಿಗೋಸ್ಕರ. ಜೀವ ಇದ್ರೆ ಜೀವನ ಅಂತ ಸಂದರ್ಭದಲ್ಲಿ ಇವತ್ತು ಹೋಗಿ ಅವನು ಸೇವೆ ಮಾಡ್ತಾರೆ. ಇವನಿಗೆ ನಾವು ಏನಾದ್ರು ಸಹಾಯ ಮಾಡಬಹುದಾ? ಅನೇಕರು ಬಂದು ಅವರ ಕಷ್ಟ ಸುಖ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ನಾನು ಬಂದು ನೇರವಾಗಿ, ಇದು ರಾಜಕಾರಣ ಮಾಡೋದು ಬೇಡ, ರಾಜಕೀಯ ಪಕ್ಷ ಅಲ್ಲ ಇದು, ರಾಜಕೀಯ ಪಕ್ಷದ ಸಭೆ ಬೇಡ ಇಲ್ಲಿ, ನೇರವಾಗಿ ಅವರ ಸಮಸ್ಯೆಗಳನ್ನ ಅರ್ಥ, ಅದಕ್ಕೆ ಅವ್ರು ಬಂದು ಏನಾದ್ರು ಒಂದು ಮುಂದೊಂದು ದಿನದಲ್ಲಿ ನಾವೊಂದು ಶಕ್ತಿ ಕೊಡೋಣ ಅಂತ ಹೇಳಿ ನಾನು ನಿಮಗೆ ಬಂದಿದ್ದೇನೆ. ಬಹಳ ವಿಚಾರ ಎಲ್ಲ ಚರ್ಚೆ ಮಾಡಿದ್ದೇವೆ. ಅವರಿಗೆ ಭದ್ರತೆ ವಿಚಾರ, ಡೀಸೆಲ್ ವಿಚಾರ, ಏನ್ ತೊಂದರೆ ಆಗ್ತಾ ಇದೆ, ಅವ್ರನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಸರ್ಕಾರ ದೋಣಿಗೆ ಹೋದವ್ರು ಎಷ್ಟು ಜನಕ್ಕೆ ಕೊಡ್ತಾ ಇದಾರೆ, ಮೋಟ್ರು ಡೀಸೆಲ್ ಎಲ್ಲ ವಿಚಾರ ಕೂಡ ಚರ್ಚೆ ಮಾಡಿದ್ದೇವೆ. ಸುಮಾರು ಒಂದು 20 ಪ್ರಮುಖವಾದಂತಹ ವಿಚಾರ ಇದೆ. ಇಲ್ಲಿ ನಿನ್ನೆ ಕಾರವಾರಕ್ಕೆ ನನ್ನ ಉಡುಪಿಗೆ ಕರೆಸಿ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಂಥ ಜಾಗ ಇದೆ, ಇಲ್ಲೊಂದು ಖಾಸಗಿಯವರಿಗೆ ಕೊಟ್ಬಿಟ್ಟಿದ್ದಾರೆ. ಖಾಸಗಿಯವ್ರಿಗೆ ಎಲ್ಲಿ ಬೇಕಾದ್ರೂ ಕೊಡಬಹುದು, ಇಲ್ಲೇ ಕೊಡಬೇಕು ಅಂತ ಏನಿಲ್ಲ. ಎಲ್ಲಿ ಬೇಕಾದ್ರೂ ಅಭಿವೃದ್ಧಿ ಆಗಲಿ, ಅಭಿವೃದ್ಧಿ ಬೇಡ ಅಂತ. ಆದ್ರೆ ಇಲ್ಲಿ ಇಷ್ಟು ಜನರನ್ನ ಒಕ್ಕಲು ಎದುರಿಸಂತದ್ದು, ಸರ್ಕಾರ ಉಳೋನ್ಗೆ ಭೂಮಿ ಕೊಡಬೇಕು ಅಂತ ಇರುವಾಗ ಸರ್ಕಾರ ಎಲ್ಲರಿಗೂ ಮಾಡೋದ್ರಿಂದ ಈಗಿಲ್ಲಿ ಮೀನು ಹಿಡಿಯೋದೆಲ್ಲ ಸಮುದ್ರಕ್ಕೆ ಹೋಗಿರ್ತಾರೆ. ಅಲ್ಲೇನಾದ್ರೂ ಅಳತೆ ಮಾಡ್ಬಿಟ್ಟು ನಮ್ ಜಮೀನ್ ಕೊಡ್ತಾರ? ಯಾರಿಗಾದ್ರು ನೀರಲ್ಲಿ ಏನಾದ್ರು ಸಮುದ್ರದ ಲೆಕ್ಕಾಚಾರ ಹಾಕಿ ನಿಮ್ದು ಅಂತ ಹೇಳ್ತಾರೆ? ಏನಿಲ್ಲ. ಇರೋದೇ ಪಾರಂಪರಿಕವಾಗಿ ನೂರಾರು ವರ್ಷದಿಂದ ಮನೆಗಳು ಕಟ್ಕೊಂಡು ಪಕ್ಕದಲ್ಲಿ ಬದುಕ್ತಾ ಇದೀರಿ. ಇದನ್ನ ಒಕ್ಕಲಂಬಿಸುವಂತ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಸ್ಥಳೀಯ ಮಾಜಿ ಶಾಸಕರು, ನಮ್ಮ ಅಧ್ಯಕ್ಷರು ಎಲ್ಲ ಕೂಡ ನಿನ್ನೆ ಬಂದು ಅವರ ನೋವನ್ನು ತಿಳಿಸಿದ್ರು. ಈ ಕಾರ್ಯಕ್ರಮ ಏನಿಲ್ಲ, ತಕ್ಷಣ ನೋಡ್ಲೇಬೇಕು, ಪಾಪ ಮನೆ ಯಾರು ತಿಳ್ಕೊಂಡಿದ್ದಾರೆ ಅಂತ ಕೂಡ ನನಗೆ ತಿಳಿಸಿದ್ರು. ನೋಡ್ಲೇಬೇಕು ಅಂತೇಳಿ ನಾನು ಬಂದು ಕಣ್ಣಲ್ಲೇ ನಾನು ನೋಡಿದ್ದೇನೆ. ನಾನು ತಮ್ಮ ಲೀಡ್ಗಳನ್ನ ಕರೆಸಿ ಸಪರೇಟ್ ಆಗಿ ಮಾತಾಡಿ ಮುಂದಕ್ಕೆ ಅಸೆಂಬ್ಲಿಯಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು ನಾನು ಮಾಡ್ತೇನೆ. ಆದ್ರೆ ಒಂದು, ಯಾವುದೇ ಪೊಲೀಸ್ ಬರಲಿ ಏನೇ ಬರಲಿ, ತಾವಿದ್ದು ಎದಕ್ಕೆ ಹೋಗ್ಬಿಡಿ, ಜಾಗ ಅಂತೂ ಬಿಡಕ್ ಹೋಗ್ಬಿಡಿ. ಆಮೇಲೆ ಇದಕ್ಕೆ ಯಾವ ರೀತಿ ರೂಪ ಮಾಡಬೇಕು ಅಂತೇಳಿ ನಾವೆಲ್ಲ ಪೇಪರ್ಗಳೆಲ್ಲ ತರಿಸ್ಕೊಂಡು ಕಾನೂನಲ್ಲಿ ಹೋರಾಟ ಮಾಡಬೇಕು, ರಾಜಕೀಯ ಹೋರಾಟ ಮಾಡಬೇಕು, ಇಲ್ಲಿ ಬಂದು ಧರಣಿ ಮಾಡಬೇಕು, ಇವೆಲ್ಲ ಕೂಡ ಯೋಚನೆ ಮಾಡಿ ನಾನು ಸಿದ್ದರಾಮಯ್ಯ ಆದಿಯಾಗಿ ಇಲ್ಲಿ ಬಂದು, ದೇಶಪಾಂಡೆ ಆದಿಯಾಗಿ ಇಲ್ಲೇ ಬಂದು ಇಲ್ಲಿ ಹೋರಾಟ ಮಾಡೋದು, ಅಸೆಂಬ್ಲಿಯಲ್ಲಿ ಹೋರಾಟ ಮಾಡೋದು ಮಾಡಿ ನಿಮಗೆ ನಮ್ಮ ಕೈಲಾದಂತಹ ನ್ಯಾಯವನ್ನು ಒದಗಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಇಷ್ಟು ಹೆಣ್ಮಕ್ಳು, ನನ್ನ ಸೋದರಿಯರು, ಯುವಕರು, ಹಿರಿಯರು, ಮುಖಂಡರು, ಪಕ್ಷ ಭೇದ ಮರೆತು, ಜಾತಿ ಧರ್ಮ ಮರೆತು, ಈ ಸಮುದ್ರ ತೀರದಲ್ಲಿ ಬದುಕ್ತಾ ಇರೋರೆಲ್ಲ ಕೂಡ ನೀವೆಲ್ಲ ಸೇರಿ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ನೀವು ಯಾರು ಮಾತಾಡ್ತಿರ್ಬೋದು, ನಿಮ್ಮ ಪರವಾಗಿ ಒಬ್ಬರು ಇಬ್ಬರು ಮಾತಾಡಿರ್ಬೋದು, ಆ ಭಾವನೆ ನಾನು ನಡ್ಕೊಂಡಿದ್ದೇನೆ. ಸೊ ಪ್ರೀತಿ ವಿಶ್ವಾಸ ಇರಲಿ, ನಿಮ್ಮ ಜೊತೆ ನಾನಿದ್ದೇನೆ ಅಂತ ಹೇಳಿಕೋಸ್ಕರ ಬಂದಿದ್ದೇನೆ.